ತಿಂಗಳುಗಳೇ ಹುರುಳಿದ್ರು ಕುಡಿಯಲು ನೀರಿಲ್ಲದೆ ದೂರದ ಪ್ರದೇಶಗಳಿಗೆ ತೆರಳಿ ನೀರು ತರೋ ಅಲೆಮಾರಿಗಳ ಬದುಕು ಲಿಂಗಸೂಗರ್ನಲ್ಲಿ ನಿಜಕ್ಕೂ ಘೋರ ಅನಿಸುತ್ತೆ. ಹೌದು, ಸರ್ಕಾರವೇನೋ ಉಚಿತವಾಗಿ ಪಡಿತರ ವಿತರಣೆ ಮಾಡಲು ಆದೇಶ ಹೊರಡಿಸಿದೆ. ದೇವರು ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನುವಂತೆ ಸರ್ಕಾರದ ಆದೇಶವನ್ನು ಅಧಿಕರಿಸುವ ಮೂಲಕ ಕೆಲ ನ್ಯಾಯಬೆಲೆ ಅಂಗಡಿಯವರು ಈ ಅಮಾಯಕ ಅಲೆಮಾರಿ ಜನರಿಂದ 10 ರೂಪಾಯಿಗಳನ್ನು ಪಡೆದು ಪಡಿತರ ನೀಡ್ತಾ ಇದ್ದು ಮಾತ್ರ ದುರಂತವೇ ಸರಿ. ನಿತ್ಯದ ಬದುಕು ಸಾಗಿಸಲು ಹರ ಸಾಹಸ ಪಡ್ತಾ ಇರೋ ಅಲೆಮಾರಿಗಳ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಆಡಳಿತ ವಿಫಲವಾಗಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಅಲೆಮಾರಿಗಳ ತುಡಿತವನ್ನು ಕಂಡಾದರೂ ಆಡಳಿತ ಕಣ್ತೆರೆಯುವುದೇ ಅನ್ನುವ ಪ್ರಶ್ನೆಗಳಿಗೀಗ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ನಮ್ಗ ಕುಡಿಯಾಕ ನೀರಿಲ್ಲ ಸಾಹೇಬ್ರ, ದಿನ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ಕುಡಿಯಾಕ ನೀರು ತರಬೇಕ್ರಿ, ಜಳಕ ಮಾಡಿ ವಾರಗಟ್ಟಲೆ ಆಗೈತ್ರಿ. ಯಾವಾಗ ನಾ ನಿಮ್ಮಂಥವ್ರು ಬಂದೋದಾಗ ಆಫೀಸರ್ಗಳು ಬಂದು ನೀರಿನ ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರ್ರಿ, ಹೇಳಿದಷ್ಟೇ ಕರೆಯ್ರಿ, ಯಾರು ನಮ್ಮ ಕಡೆ ತಿರುಗಿನೂ ನೋಡಂಗಿಲ್ರಿ. ಹೀಗೆ ಅಲೆಮಾರಿ ಕುಟುಂಬದ ಹಿರಿಯರು ತಮ್ಮ ಅಸಹಾಯಕತೆಯನ್ನು ನಮ್ಮೊಂದಿಗೆ ಹಂಚಿಕೊಟ್ರು. 30-40 ಕುಟುಂಬಗಳು ವಾಸಿಸೋ ಅಲೆಮಾರಿ ಸಮುದಾಯದ ಹಿರಿಯಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಈಗಾಗಲೇ ನಮ್ಮ ಮಾಧ್ಯಮಗಳು ವರದಿ ಮಾಡಿದ್ದು. ಅದಕ್ಕೆ ಸಂಬಂಧಿಸಿದಂತೆ ಪುರಸಭೆ ಅಧಿಕಾರಿಗಳು ತಾತ್ಕಾಲಿಕ ನೀರಿನ ವ್ಯವಸ್ಥೆ ಕೂಡ ಮಾಡಿತ್ತು. ಶಾಶ್ವತ ನೀರಿನ ಬೋರ್ವೆಲ್ ಕೊರೆಸಿ ಇಲ್ಲಿನ ಅಲೆಮಾರಿ ಸಮುದಾಯದ ನಿವಾಸಿಗಳಿಗೆ ಪುರಸಭೆ ಅಧಿಕಾರಿಗಳು ಆದಷ್ಟು ಬೇಗನೆ ಇಲ್ಲಿರುವ ಗುಮ್ಮಿಗೆ ನೀರು ತುಂಬಿಸುವ ವ್ಯವಸ್ಥೆ ಮಾಡಬೇಕು. ಏಕೆಂದರೆ ಮುಂದಿನ ದಿನಮಾನಗಳಲ್ಲಿ ಬೇಸಿಗೆ ಕಾಲ ಆಗಿನ ಸಮಯದಲ್ಲಿ ನೀರಿನ ಸಮಸ್ಯೆ ಆಗಬಹುದು. ಆದ್ದರಿಂದ ಪುರಸಭೆ ಅಧಿಕಾರಿಗಳು ಹೆಚ್ಚೆತ್ತುಕೊಂಡು ಗುಮ್ಮಿಗೆ ನೀರನ್ನು ತುಂಬಿಸುವ ವ್ಯವಸ್ಥೆ ಆಗಬೇಕು ಅಂತ ಅಲೆಮಾರಿ ಜನಾಂಗದವರು ಒತ್ತಾಯ ಮಾಡುತ್ತಿದ್ದಾರೆ. ಏನಾದರೂ ಈ ಅಲೆಮಾರಿ ಜನಾಂಗದ ಬದುಕಿನ ಕಡೆ ಅಧಿಕಾರಿಗಳು ಗಮನ ಹರಿಸಿ ಅವರ ನೋವಿಗೆ ಅವರು ಪರಿಹಾರ ಹುಡುಕಿ ಕೊಡ್ತಾರಾ ಕಾದು ನೋಡಬೇಕು.